ಆಲ್ ಅಂಡ್ ಅಲ್ಲಿ ಕರೆದ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶ್ರೇಯಾ ರಾಕೇಶ್ ಇವಾಗ ನಾನು ಟ್ರೈನ್ ಸ್ಟೇಷನ್ ಅಲ್ಲಿ ಇದ್ದೀನಿ ಸೋ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಆಫೀಸ್ ಇಂದ ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗ್ತಾ ಬಂತು ಏನಕ್ಕೆ ಮನೆಗೆ ಇಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂದ್ರೆ ಸೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಸೋ ಏನು ಇಂಪಾರ್ಟೆಂಟ್ ಕೆಲಸ ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನೆಲ್ ನ ಎಷ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೀರಾ ಅದನ್ನೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಅದಕ್ಕೆ ತುಂಬಾ ತುಂಬಾನೇ ಥ್ಯಾಂಕ್ಸ್ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಮತ್ತೆ ಏನಾದರೂ ಹೇಳಬೇಕು ಅಂತ ಇದ್ರೆ ನನಗೆ ಹೇಳಬಹುದು ನನಗೆ ಖುಷಿ ಆಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನನ್ನ ಫೇಸ್‌ಬುಕ್ ಅಲ್ಲಿ ನೀವು ಹೇಳಬಹುದು ಸೋ ನಾನು ಇವಾಗ ಮನೆಗೆ ಹೋಗ್ತೀನಿ ಅದಾದ ಮೇಲೆ ನಿಮಗೆ ಸಿಕ್ಕಿ ಏನು ಹೋಗ್ತಾ ಇದೀನಿ ಮನೆಗೆ ಏನು ಕೆಲಸ ಇದೆ ಅಂತ ಹೇಳ್ತೀನಿ ಇವತ್ತು ನಾವು ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ನೆದರ್ಲ್ಯಾಂಡ್ ಡ್ರೈವಿಂಗ್ ಲೈಸೆನ್ಸ್ ಮಾಡಣ ಅಂತ ಹೊರಟಿದೀವಿ ಸೋ ಡ್ರೈವಿಂಗ್ ಲೈಸೆನ್ಸ್ ಗೆ ಮೊದಲಿಗೆ ಬೇಕಿರೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಸೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲೆಲ್ಲ ಹೇಗೆ ತೆಗಿತಾರೆ ಇದೆಲ್ಲ ನನಗೂ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ಸೋ ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲದನ್ನೂ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಇವಾಗ ನಾವು ಫೋಟೋ ತಗೊಳ್ಳಕ್ಕೆ ಅಂತ ಫೋಟೋ ಸ್ಟುಡಿಯೋ ಒಳಗಡೆ ಬಂದಾಯ್ತು ಸೋ ನೀವು ಇವಾಗ ನೋಡ್ಬೋದು ಫೋಟೋಗ್ರಫಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಇಲ್ಲೇ ಸಿಗುತ್ತೆ ಯಾರಾದರೂ ನನ್ನ ವ್ಯೂವರ್ಸ್ ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಥವಾ ಫೋಟೋಗ್ರಾಫರ್ಸ್ ಇದ್ದಾರೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಇವಾಗ ನಾನು ಹತ್ತಿರದಿಂದ ಫೋಟೋಗ್ರಫಿಗೆ ಬೇಕಾಗಿರೋ ಥಿಂಗ್ಸ್ ಮತ್ತು ಕ್ಯಾಮ್ರಾ ಲೆನ್ಸ್ ಅದನ್ನೆಲ್ಲ ತೋರಿಸ್ತೀನಿ ನಿಮಗಂತೂ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ಬೋದು ಅಲ್ವಾ ಸೊ ಹತ್ತಿರದಿಂದ ತೋರಿಸ್ತೀನಿ ನನಗೇನು ಲೆನ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಜ್ ಇಲ್ಲ ಸೊ ನಾನೇನು ಹೇಳೋಕ್ಕೆ ಹೋಗಲ್ಲ ನೀವು ನೋಡ್ತಿದ್ದೀರಲ್ವಾ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದರು ಅವ್ರಿಗೆ ಫೋಟೋಗ್ರಫಿ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಅವ್ರ ಜೊತೆ ಇದ್ದು ಸ್ವಲ್ಪ ನನಗೆ ಗೊತ್ತು ಬಟ್ ಅಷ್ಟೊಂದು ಏನು ನನಗೆ ನಾಲೆಜ್ ಇಲ್ಲ ಇವಾಗ ನಾವು ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ ಒಳಗಡೆ ಸೊ ನೋಡಿ ಎಷ್ಟು ಬೇಗ 2 ಸೆಕೆಂಡ್ ಫೋಟೋ ತೆಗಿಯೋದು ಆಮೇಲೆ 1 ರಿಂದ 2 ನಿಮಿಷ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಪೇಪರ್ ಮೇಲೆ ಆಮೇಲೆ 5 ನಿಮಿಷದ ಒಳಗಡೆ ಫೋಟೋ ತೆಗ್ದು ಆಯಿತು ಒಂದು 5 ನಿಮಿಷದ ಕೆಲಸಕ್ಕೆ ಅಂದರೆ ಟೋಟಲಾಗಿ 6 ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟರು ಇದಕ್ಕೆ ಇವರು 12 ಯೂರೋನ ಚಾರ್ಜ್ ಮಾಡಿದ್ರು ತುಂಬ ಬೇಗನೆ ಕೊಟ್ಟರು ಸೊ ನೋ ಪ್ರಾಬ್ಲಮ್ ಸೊ ಅಷ್ಟು ದುಡ್ಡು ಕೊಟ್ಟು ಅದಾದಮೇಲೆ ನಿಮಗೆ ಇವಾಗ ನಾನು ಫೋಟೋಸ್ ತೋರಿಸ್ತೀನಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ನಾವು ಕೆಲವೆಲ್ಲ ಇದೇ ಥರ ಫೋಟೋಸ್ ತೆಗಿಬೇಕು ಅಂತಿದೆ ಸೊ ನಾವು ನಗಬಾರ್ದು ಮುಖ ಇಷ್ಟೇ ಇರಬೇಕು ಮುಖದ ಸೈಜ್ ಹಿಂಗೆ ಕಾಣಬೇಕು ಹಾಗೆಲ್ಲ ಇದೆ ಸೊ ಫೋಟೋ ತೊಗೊಂಡಾಯಿತು ಇವಾಗ ನಾವು ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ಸೊ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಬನ್ನಿ ಸೊ ನೀವು ನೋಡ್ತಿದ್ದೀರಲ್ವಾ ಇದೇ ಮುನ್ಸಿಪಾಲ್ಟಿ ಆಫೀಸು ಹೆಂಗಿದೆ ಅಂದರೆ ಒಳ್ಳೆ ಗ್ಲಾಸ್ ಬಂಗ್ಲೋ ಥರ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಒಳಗಡೆ ಎಲ್ಲ ನಾವು ಫೋಟೋಶೂಟ್ ಎಲ್ಲ ಮಾಡೋಂಗಿಲ್ಲ ಸೊ ನಾನೇನು ನಿಮಗೆ ಒಳಗಡೆಯಿಂದ ಏನೂ ತೋರಿಸೋಕ್ಕಾಗಲ್ಲ ಸೊ ಅದೆಲ್ಲ ಕೆಲಸ ಮುಗಿದ ಮೇಲೆ ನಾವು ತಿಂಡಿ ತಿನ್ನೋಣ ಅಂತ ಒಂದು ಟರ್ಕಿ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ಬಂದಾಗಲೆಲ್ಲ ನಾನು ನನ್ನ ಹಸ್ಬೆಂಡು ನಮ್ಮ ಫೇವ್ರೇಟ್ ಫುಡ್ಡೇ ಆರ್ಡ್ರ್ ಮಾಡೋದು ಅದೇನಂತ ಕೇಳ್ತೀರಾ ಅದು ಕ್ಯಾಪ್ಸುಲಾನ್ ಮತ್ತು ಚಿಕನ್ ರ್ಯಾಪ್ ಈ ಕ್ಯಾಪ್ಸುಲಾನ್ ಅಂದರೆ ಫ್ರೆಂಚ್ ಫ್ರೈಸ್ ಚಿಕನ್ ಫ್ರೈ ಮಾಡಿರ್ತಾರೆ ಅದರ ಜೊತೆಗೆ ಕುಕುಂಬರು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿರ್ತಾರೆ ಅದಾದಮೇಲೆ ಇದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ಇದನ್ನು ಓವನಲ್ಲಿಟ್ಟು ಚೀಸ್ ಎಲ್ಲ ಕರಗಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಗಾರ್ಲಿಕ್ ಸಾಸ್ ಜೊತೆ ತಿಂದರೂ ಇನ್ನೂ ಸೂಪರಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಸ್ವಲ್ಪ ಅನ್ಹೆಲ್ತಿನೇ ಆದರೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ನಾವು ಚಿಕನ್ ರ್ಯಾಪ್ ತಿಂತಾ ಇದ್ದೀವಿ ಇದು ನಮ್ಮೂರ ಕಡೆ ಎಲ್ಲ ಸಿಗುತ್ತಲ್ವಾ ಶೋರ್ಮಾ ಅಂತ ಆ ಥರನೇ ಇರುತ್ತೆ ಸ್ವಲ್ಪ ಚಿಕನ್ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಟರ್ಕಿಶ್ ಫ್ಲೇವರು ಸೊ ಚೆನ್ನಾಗೇ ಇರುತ್ತೆ ನೋಡಿ ತಿನ್ನೋಕ್ಕೆ ಚೆನ್ನಾಗಿದೆಯಾ ಇದೇ ಆಲ್ಮೋಸ್ಟ್ ರಾತ್ರಿ ಊಟದಷ್ಟು ಫುಲ್ ಆಯಿತು ಅದಾದಮೇಲೆ ಮನೆಗೆ ಮೈಕ್ರೋವೇವ್ ಬೇಕಿತ್ತು ಅಂತ ಇಲ್ಲೇ ಪಕ್ಕದಲ್ಲೇ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇದೆ ಇದನ್ನು ಮೀಡಿಯಾ ಮಾರ್ಕ್ಟ್ ಅಂತಾರೆ ಸೊ ಅಲ್ಲಿ ಬಂದಿದ್ದೀವಿ ಸೊ ಮನೆಗೆ ಮೈಕ್ರೋವೇವ್ ಬೇಕಾಗಿರೋದ್ರಿಂದ ಬೇರೆ ಬೇರೆ ಥರ ಮೈಕ್ರೋವೇವ್ಸ್ ನೋಡ್ತಾ ಇದ್ದೀವಿ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಇದರಲ್ಲಿ ಮೈಕ್ರೋವೇವ್ ಮತ್ತು ಓವನ್ ಎರಡೂ ಫೀಚರ್ ಇದೆ ಅದ್ರ ಜೊತೆಗೆ ನಾವು ಚಿಕನ್ ಗ್ರಿಲ್ ಮಾಡಬೇಕಾದ್ರೂ ಇದರಲ್ಲಿ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿದೆ ಎಕ್ಸ್ಪೆನ್ಸಿವೇ ಬಟ್ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು
ಸೊ ನೋಡ್ತಾ ಇದ್ದೀವಿ ತೊಗೋಬೇಕು ಇಲ್ವೋ ಅಂತ. ಈ ನಮ್ಮ ಇಂಡಿಯನ್ ಬ್ರೈನ್ ಇರುತ್ತಲ್ವ, ಎಲ್ಲ ಅದನ್ನು ಫಸ್ಟು ಅನಲೈಸ್ ಮಾಡಿ ಬೇಕೋ ಬೇಡವೋ ಅಂತ ಎಲ್ಲ ಆಲೋಚನೆ ಮಾಡಿ ಮತ್ತೆ ತೊಗೊಳ್ಳೋದು. ಅದ್ರ ಜೊತೆಗೆ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ನೋಡಿಬಿಟ್ಟು ಈ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ನೋಡಿದಾಗ ನನಗೆ ಅನಿಸ್ತಾ ಇರುತ್ತೆ ನಾವೆಲ್ಲ ಇವಾಗ ಎಷ್ಟು ಲೇಸಿ ಆಗಿಬಿಟ್ಟಿದ್ದೀವಲ್ವ, ಎಲ್ಲ ಮಿಷಿನೇ. ಇದು ನೋಡಿ, ಇದು ಬೇರೆ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತೆ. ಸುಮ್ಮನೆ ಬಿಟ್ಟರೆ ಸಾಕು, ಅದೇ ಕ್ಲೀನ್ ಮಾಡುತ್ತಂತೆ. ಈ ಆಳಸೆ ಇದ್ದವ್ರಿಗಂತೂ ಇದು ಪರ್ಫೆಕ್ಟ್. ಇಲ್ಲಿ ಕಾಫಿ ಅವರು ಎಷ್ಟು ಕುಡಿತಾರೆ ಅಂದರೆ, ಎಷ್ಟು ಟೈಪ್ಸ್ದು ಕಾಫಿ ಮಿಷಿನ್ ಇದೆ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಇವತ್ತಿನ ದಿನ ಅಂತ. ಎಷ್ಟೋ ದಿನ ಆದಮೇಲೆ ನಾನು ಹೊರಗಡೆ ಹೀಗೆ ಹೊರಗಡೆ ತಿಂದೆ. ಸೊ ನನಗಂತೂ ತುಂಬಾ ಖುಷಿಯಾಯಿತು. ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದೆ. ಅದ್ರ ಜೊತೆಗೆ ನಮಗೆ ಮನೆಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಏನೇನಂತೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ನನ್ನ ಇವತ್ತಿನ ದಿನ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಏನು ಇಷ್ಟ ಆಯಿತು ಅಂತಲೂ ಹೇಳ್ಬೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಮನೆಯಲ್ಲಿ. ಅದು ಹೆಂಗೆಲ್ಲ ನಡೆಯುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋನ ನೋಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು. ಅಲ್ಲಿ ತನಕ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.